ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ. ಬಹಳ ಶಾರ್ಟ್ ಪೀರಿಯಡ್ನಲ್ಲಿ ನಾನು ಈ ಕಚೇರಿಗೆ ಬಂದೆ. ನನ್ನನ್ನು ಇನ್ನಾದಷ್ಟು ಮಟ್ಟಿಗೆ ಸುಧಾರಣೆ ತರೋದಕ್ಕೆ ಪ್ರಯತ್ನ ಮಾಡಿದೆ. ಅದಕ್ಕೆ ತಾವೆಲ್ಲರೂ ತುಂಬ ಚೆನ್ನಾಗಿ ಸ್ಪಂದಿಸಿದ್ರೆ ಈ ಥರ ಹೊಂದಾಣಿಕೆ ಮಾಡಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ಸಹಕಾರ ಮಾಡಿದ ನಿಮ್ಮೆಲ್ಲರಿಗೂ ಮತ್ತೆ ನಾನು ಮನಃಪೂರ್ವಕವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಈಗ ಹೊಸದಾಗಿ ಬಂದಿರೋಂಥ ಸಹಾಯಕ ಪ್ರಾದೇಶಿಕ ಸಾರಿಗೆ ಇವ್ರಿಗೂ ಸಹ ತಾವು ಹಾಗೆಯೇ ಹಿಂದೆ ಈಗ ಇಷ್ಟು ದಿನ ಹೇಗೆ ನನಗೆ ಕೋಆಪರೇಟ್ ಮಾಡಿಕೊಂಡು ಹೋದರೆ ಅದೇ ಥರ ಅವ್ರಿಗೂ ಸಹ ಮಾಡಿಕೊಂಡು ಕಚೇರಿಗೆ ಅವ್ರಿಗೆ ನಮ್ಮ ಇಲಾಖೆಗೆ ಒಂದು ಒಳ್ಳೆ ಹೆಸರು ತಗೊಂಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಮ್ಮ ಆಫೀಸಲ್ಲಿ ಆ್ಯಕ್ಚುಲಿ 11 ಜನ ಇದ್ದೀವಿ. ಆ 11 ಜನ ಮೇಲೆ ಆಲ್ಮೋಸ್ಟ್ ಎಲ್ಲರೂ ರೆಫ್ಯೂಸ್ ಮಾಡಿದ್ರು ಕೆ ಜಿ ಎಫ್ ಅಂದರೆ ಬೇಡ ಅಂತ. ನಾನು ಮತ್ತು ನನ್ನ ಸಹೋದ್ಯೋಗಿ ಇಬ್ಬರು ಸುಧಾಕರ್ ಕಿರಣ್ ನಾವು ಚಾಲೆಂಜ್ ತೊಗೊಂಬಂದ್ವಿ. ನಾವು ಮಾಡ್ತೀವಿ ಅಲ್ಲಿ ಏನಿದೆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಅಂತ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಮ್ಮ ಸ್ಟಾಫು ಮತ್ತು ಸರೌಂಡಿಂಗ್ ನೀವೆಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ನಿಮಗೆ ಎಲ್ಲ ಭಾಳ ಕೃತಜ್ಞತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾವು ಆಪ್ಷನ್ ಮಾಡಿದವರಲ್ಲ, ಕೆ ಜಿ ಎಫ್ ಇದು ಕೋಲಾರಲ್ಲಿ ಕೆಲಸ ಮಾಡಿದ್ರು ಕೆ ಜಿ ಎಫ್ ಆಪ್ಷನ್ ಮಾಡಿದವರಲ್ಲ. ಕೊನೆಗೆ ಯಾರು ಬೇಡ ಅಂದರು, ಆಯಿತು ನಾನೇ ಹೋಗಿ ಅದು ಏನು ಸೆಟ್ರೇಟ್ ಮಾಡಬೇಕು ನಾನೇ ಮಾಡ್ತೀನಿ ಅಂತ. ಭಾಳ ದಿವಸದಿಂದ ಈ ಕಚೇರಿ ಒಂದು ಪೆಂಡಿಂಗ್ ಇದೆ, ಹೊಸ ಕಟ್ಟಡ ಆಗಬೇಕು, ಅಲ್ಲಿವರೆಗೂ ಈ ಕಚೇರಿಗೆ ಯಾರು ಬರಲ್ಲ. ಸೊ ಆ ಹೊಸ ಕಟ್ಟಡ ನಿರ್ಮಾಣ ಮಾಡೇ ಹೋಗೋದು ನಮ್ಮ ಇಲ್ಲಿಂದ ಎಷ್ಟು ವರ್ಷ ಆಗಲಿ ಎಷ್ಟು ವರ್ಷ ಈಗಾಗಲೇ ಆ ಫೀಲ್ ಎಲ್ಲಿದೆ ಏನಾಗಿದೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂದು ವರ್ಷದ ಒಳಗಡೆ ನೂತನ ಕಟ್ಟಡಕ್ಕೆ ನಿರ್ಮಿಸೇ ನಾನು ನಿರ್ಗಮನ ಆಗೋದು. ಆ ಚಾಲೆಂಜ್ ನಾನು ಇವಾಗ ಮಾಡ್ತಾ ಇದ್ದೀನಿ ಎದುರುಗಡೆ. ಇದಕ್ಕೆ ತಾವೆಲ್ಲ ಸಂಘಗಳು ಏನಿದೆ, ಸ್ಕೂಲ್ ಪ್ರಿನ್ಸಿಪಾಲ್ಸ್ ಇರ್ಬೋದು, ಇಲ್ಲ ಆಟೋ ರಿಕ್ಷಾ ಸಂಘದವ್ರು ಇರ್ಬೋದು, ಇನ್ನೊಂದು ಸಂಘದವ್ರು ಇರ್ಬೋದು, ಎಲ್ಲರೂ ಕೋಆಪ್ರೇಷನ್ ಮಾಡಿ ಅದು ಬೇಡ ಇದು ಬೇಡ ಏನು ಬೇಡ ಎಲ್ಲರೂ ಕೂತ್ಕೊಂಡೆ ನಾನು ಡಿಸ್ಕಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಎಲ್ಲರೂ ಸಹಾರ ಕೊಟ್ಟು ನೂತನ ಕಟ್ಟಡ ಕಟ್ಟಕ್ಕೆ ಎಲ್ಲರೂ ಸಹಾರ ಮಾಡಬೇಕಂತ ನಾನು ಈ ಸಭೆಯಲ್ಲಿ ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ. ತರಬೇತಿ ಶಾಲೆಯ ಪ್ರಾಂಶುಪಾಲರು ಆದಂತಹ ಶ್ರೀ ರಾಜ್ಕುಮಾರ್ ಅವರು ವೆಂಕಟೇಶ್ಲು ಸರ್ ಅವರನ್ನ ಸ್ವಾಗತಿಸಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಕಾಣಿಕೆಯ ಮೂಲಕ ಅವರನ್ನ ಕಚೇರಿಗೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೇನೆ ಶ್ರೀಮತಿ ದೇವಕಾ ಮೇಡಮ್ ಅವರನ್ನು ಬೀಳ್ಕೊಡ್ತಾ ಇದ್ದಾರೆ, ಅದರದಿಂದ ಕಾಣಿಕೆಯ ಮೂಲಕ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ಎಮ್ಮಿ ಸಿಂಗ್ ಸರ್ ಅವರನ್ನು ಸಹ ಕಾಣಿಕೆಯನ್ನು ನೀಡುವ ಮೂಲಕ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇದು ಒಂದು ಫ್ಯಾಮಿಲಿ ಥರ. ಈಗ ನಮ್ಮ ಇನ್ಸ್ಪೆಕ್ಟರ್ ಅವರು ನಮ್ಮ ಮೇಡಮ್ ಅವರು 2 ತಿಂಗಳಿದ್ರು, 2 ತಿಂಗಳಿಂದ ಕರೆಸಿ ಕರೆಸಿ ಕೆಲಸ ಮಾಡಿದ್ರು, ಕೆಲಸ ಮಾಡಿ ನಮಗೆಲ್ಲ ಒಳ್ಳೆ ಕೆಲಸ ಕಟ್ಕೊಟ್ರು ಹೆಂಗೆ ಮಾಡಬೇಕಂತ. ಫರ್ದರು ನಮ್ಮ ಸಾಹೇಬರು ಬಂದಿದ್ದಾರೆ, ಅವರು ಇದ್ದು ಹೋದರು, ಅವ್ರಿಗೂ ಗೊತ್ತಿರುತ್ತೆ ಕೇಶವ್ ಬಗ್ಗೆ. ಇನ್ನೊಂದು ಮೇನ್ ಅಂದರೆ ಈ ಆಟೋಸ್ ಮಾತ್ರ ಸ್ವಲ್ಪ ಸಾಹೇಬರು ಆಟೋ ಡ್ರೈವರ್ಸ್ ಅಂದ್ರೇ ಬಿಲೋ ದಿ ಪಾವರ್ಟಿ ಲೈನು, ಅದರ ಸ್ವಲ್ಪ ನೋಡ್ಕೊಂಡು ನಮ್ಮ ಸಾಹೇಬರು ಕೋಆಪ್ರೇಷನ್ ಕೊಟ್ಕೊಂಡು ನಾವು ಕೋಆಪ್ರೇಟ್ ಯಾವಾಗಲೂ ಕೋಆಪ್ರೇಟ್ ಕೊಡ್ತೀವಿ, ಏನಿರಲಿ ಏನು ಬರಲಿ ಯಾರು ಬಂದ್ರೂ ಸರಿ ಬರ್ತೀವಿ ಕೋಆಪ್ರೇಟ್ ಮಾಡ್ತೀವಿ. ಆತ್ಮ ಸ್ನೇಹಿತರೆ, ಇವತ್ತು ಈ ಸಮಾರಂಭ ಏನಂದರೆ ಕೆಲವೇ ದಿನಗಳಲ್ಲಿ ಇಲ್ಲಿ ನಮ್ಮ ಭುವನೇಶ್ವರಿ ಮಾತೆ ಶ್ರೀ ದೇವಿಕಾ ಮೇಡಮ್ ಅವರು ಎ ಆರ್ ಟಿ ಓಗೆ ಬಂದು ಇಲ್ಲಿ ಕಾರ್ಯನಿರ್ವಹಿಸಿ 2 ತಿಂಗಳಲ್ಲಿ ಅವ್ರದ್ದು ವರ್ಗಾವಣೆ ಆಗಿದೆ. ಅದು ಸರ್ಕಾರಿ ಆದೇಶ. ಆ 2 ತಿಂಗಳಲ್ಲಿ ಸುಮಾರು ಈ ಕಚೇರಿನ ಅವರು ಡೆವಲಪ್ಮೆಂಟ್ ಮಾಡಿ ಒಳ್ಳೆ ಕೆಲಸ ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ, ಇದರಲ್ಲಿ 2 ಮಾತಿಲ್ಲ. ಅವರಿಂದ ನಾವು ತುಂಬ ಕಲ್ತಿದ್ದೀವಿ. ಅಷ್ಟೇ ನಮ್ಗೆ ಅನುಭವ ಇದ್ರೂ ಈ ಕಚೇರಿನಲ್ಲಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟವರು, ಅವ್ರ ಪ್ಲೇ ಜಾಸ್ತಿ ನಾವು ಕಲ್ತಿದ್ದೀವಿ, ಅವ್ರ ಮಾರ್ಗದಲ್ಲಿ ತುಂಬ ಕೆಲಸ ಕಲ್ತಿದ್ದೀವಿ. ಇವತ್ತು ಅವ್ರು ವರ್ಗಾವಣೆ ಆಗಿ ಹೋಗ್ತಾರೋದು ಎಲ್ಲ ಒಂದು ಕಡೆ ದುಃಖ ಆಗಿದೆ. ಒಂದು ನಮ್ಮದು ಇದು ಏನು ಹೇಳ್ತಾರೆ ವಾಸುದೇವ ಕುಟುಂಬ ಆ ಥರ ಆಗ್ಬಿಟ್ಟಿದ್ದೀವಿ 2 ತಿಂಗಳಲ್ಲಿ. ಇರಲಿ, ಮುಂದಿನ ದಿನಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಮತ್ತೆ ಈ ಕಚೇರಿ ಎ ಆರ್ ಟಿ ಓಗೆ ಬರಲಿ, ಇದ್ರೆ ನಸೀಬಲ್ಲಿ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತು ನಮ್ಮ ಹಿರಿಯ ಮೋಟಾರ್ ವಾಹನ ನಿರೀಕ್ಷರಾದ ನಮ್ಮ ಸಿಂಗಣ್ಣ ಸಹಾಯಕ ಪ್ರಾದೇಶಿಕ, ಈಗ ಸಹಾಯಕ ಪ್ರಾದೇಶಿಕ ಕೆ ಎಫ್. ಈ ಚಿನ್ನದ ಗಣಿ ಗಡಿನಾಡು ಇದು, ಈ ಗಡಿನಾಡಲ್ಲಿ ಚಿನ್ನದ ಗಣಿ
ಇಲ್ಲಿ ಬಂದ ಮೇಲೆ ಅವ್ರಿಗೆ ಎ ಆರ್ ಟಿ ಒ ಪ್ರಮೋಷನ್ ಆಯಿತು, ಅವ್ರ ಸೌಭಾಗ್ಯ ಮತ್ತೆ ನಮ್ಮ ಗಡಿನಾಡು ಕನ್ನಡಿಗರ ಸೌಭಾಗ್ಯ ಅವ್ರು ಇಲ್ಲಿಂದ ಪ್ರಮೋಷನ್ ಆಗಿ ಎ ಆರ್ ಟಿ ಆಗಿ ಹೋಗ್ತಾ ಇದ್ದಾರೆ. ತುಂಬಾ ಖುಷಿಯಾಗಿದೆ. ಅವರು ಸಹ ಎರಡೇ ತಿಂಗಳಲ್ಲಿ ನಮಗೆ ತುಂಬಾ ಸಹಕಾರ ಕೊಟ್ಟು ತುಂಬಾ ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕೆ ಅವರು ತುಂಬಾ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ ಈ ಥರ ಇದೆ, ಬರೋಣ ಆಟೋ ಡ್ರೈವರ್ ಬಂದಿದ್ದೆ ನಮಗೇನು ಸಹಾಯ ಮಾಡಿ, ಅವ್ರು ಖಂಡಿತ ಅವ್ರು ಮಾಡಿ ಕಳಿಸಿದ್ದಾರೆ. ಅವ್ರನ್ನ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಕೈ ಹಿಡಿದು ಆಯ್ತಪ್ಪ ನೀನು ಕೆಲಸ ಮಾಡ್ಕೊಂಡು ಸಂತೋಷ ಆಗಿ ಮಾಡಿ, ಮತ್ತು ಏನೇ ಈ ಕಚೇರಿಗೆ ಮೂಲಭೂತ ಸೌಕರ್ಯಗಳು ಏನಿದೆ, ಒಂದು ಶೌಚಾಲಯ ಆಗಿರ್ಬೋದು, ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕೆ ಆಸನಗಳಾಗಿರ್ಬೋದು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಮುಖ್ಯವಾಗಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ರಿಕ್ವೆಸ್ಟ್ ಮಾಡೋದು, ಸಿಬ್ಬಂದಿ ಕೊರತೆಯಿಂದ ಇಲ್ಲಿ ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಸಿಬ್ಬಂದಿ ಇಲ್ಲ, ಪಾಪ ಏನು ಮಾಡೋ, ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ. ಹಾಕಿದ ಫೈಲು 15 ದಿವಸ 20 ದಿವಸ ತಿಂಗಳಾಗ್ತಾ ಇದೆ ಕೆಲಸ ಆಗೋಕ್ಕೆ, ಅದು ಸಿಬ್ಬಂದಿಯಿಂದ ವಿಳಂಬ ಆಗ್ತಿದೆ, ಸಿಬ್ಬಂದಿ ಶಾರ್ಟೇಜ್ ಇದೆ. ದಯವಿಟ್ಟು ಸರ್ಕಾರದಲ್ಲಿ ಕೇಳಿ, ದಯವಿಟ್ಟು ಮಾನ್ಯ ಕಮಿಷನರಲ್ಲಿ ಅವರು ಕೇಳಿ, ಸಿಬ್ಬಂದಿನ ತಗೊಂಡು ಬಂದು ಅವ್ರು ಕೆಲಸ ಮಾಡಿದ್ರೆ ಇನ್ನೂ ಸಾರ್ವಜನಿಕರ ಕೆಲಸಗಳು ಸುಲಭವಾಗುತ್ತೆ, ಎಲ್ಲರನ್ನು ಖುಷಿಯಾಗಿ ಖುಷಿ ಪಡ್ತಾರೆ. ಮತ್ತು ನಾನು ಮತ್ತೆ ಪದೇ ಪದೇ ನಾನೆಲ್ಲ ನಮ್ಮ ಮಿತ್ರರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಯಾರೇ ಬರಲಿ ಹೊಸ ಸಾಹೇಬರು ನಾವೆಲ್ಲ ಒಗ್ಗಟ್ಟಾಗಿರೋಣ, ಸಹಕಾರ ಕೊಡೋಣ ಅವ್ರಿಗೆ, ಅವ್ರ ಕೆಲಸ ಮಾಡೋಕ್ಕೆ ನಾವು ಅನುವು ಮಾಡಿಕೊಟ್ಟು ಅವ್ರ ಮಾತು ನಾವು ಕೇಳೋಣ, ನಮ್ಮ ಮಾತು ಅವ್ರು ಕೇಳ್ತಾರೆ. 130 ವರ್ಷ ಚರಿತ್ರೆ ಇದೆ. ನಮ್ಮ ರಾಜ್ಯದ ಮೊದಲನೇ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಾಗಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಸ್ವತಂತ್ರ ಪೂರ್ವದಲ್ಲೂ ಅವರು ಸ್ವತಂತ್ರ ಹೋರಾಟ ಅಲ್ಲದೆ ನಮ್ಮ ದೇಶಕ್ಕೆ ಯಾವ್ಯಾವ ಇಲಾಖೆ ಮುಖಾಂತರ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನುವಂಥ ಚರಿತ್ರೆ ಪುಟಗಳಲ್ಲಿ ಅವರು ಉಳಿದೋಗಿದ್ದಾರೆ. ಅಂಥವರು ಹುಟ್ಟಿರೋವಂಥ ಮನೆ, ಅಂಥವರು ಬೆಳೆದಿರೋವಂಥ ಮನೆ, ಅವರು ಓಡಾಡಿರೋವಂಥ ಮನೇನ ಒಂದು ಸರ್ಕಾರದಿಂದ ಈ ಮನೇನ ಯಾವ ರೀತಿಯಾದ್ರೂ ಕಾಪಾಡ್ಕೋಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ. 5 ಕೋಟಿ ಅನುದಾನನ ಬೇಡಿಕೆ ಇಟ್ಟಿದ್ದೆ. ಅವರು 1 ಕೋಟಿಯಷ್ಟು ಅನುದಾನ ಮಂಜೂರು ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಜವಾಬ್ದಾರಿ ಹಾಕಿದ್ದಾರೆ, ಅವ್ರ ಮುಖಾಂತರ ಇದೆಲ್ಲ ಕೆಲಸ ಆಗಬೇಕು ಅಂತಂದ್ಬಿಟ್ಟು ಇದನ್ನು ವುಡ್ಡಲ್ಲೇ ಎಲ್ಲ ಮಾಡಿದ್ದಾರೆ. ಇದೆ ವುಡ್ಡಲ್ಲಿ ಮಾಡಿರುವಂಥದ್ದು. ಆಮೇಲೆ ಇದಕ್ಕೆ ಏನು RCC ಏನೂ ಬಳಸಿಲ್ಲ, ಅದನ್ನು ಅದೇ ರೀತಿ ಇದೊಂಥರ ಮಾನ್ಯುಮೆಂಟ್ ಥರ ಅದೇ ರೀತಿ ಕಾಪಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಹಿಂದೆ ಕೂಡ ಪತ್ರಗಳಲ್ಲಿ ಎಷ್ಟೊಂದು ಸತಿ ನ್ಯೂಸ್ ಪೇಪರ್ಸಲ್ಲಿ ನ್ಯೂಸ್ ಆಗಿತ್ತು, ಬಟ್ ಇದೊಂದು ನಮ್ಮ ನನ್ನ ಕ್ಷೇತ್ರದಲ್ಲಿ ಅದರಲ್ಲೂ ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಇದು ಎಲ್ಲ ಇಡೀ ರಾಜ್ಯಕ್ಕೆ ಇದೊಂದು ಪ್ರಸಿದ್ಧ ಆಗಬೇಕು, ಅವ್ರ ನೆನಪಾಗಿ ಉಳ್ಕೋಬೇಕು. ಎಷ್ಟೊಂದು ಜನ ಗಣ್ಯ ವ್ಯಕ್ತಿಗಳದ್ದು ಕೂಡ ಆ ಥರ ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಇದ್ದಿದ್ದರಿಂದ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೆ. ಒಂದು ನೆನಪಾಗಿ ಉಳಿಬೇಕು, ನೆಕ್ಸ್ಟ್ ಜನ್ರೇಷನ್ಸ್ಗೆ ಇದೊಂದು ಅವ್ರಿಗೊಂದು ಮೆಸೇಜ್ ಕೊಡಬೇಕು, ಅವರ ಆದರ್ಶ, ಅವ್ರ ಕೊಡುಗೆ, ಅವ್ರ ಸ್ಯಾಕ್ರಿಫೈಸು, ಅವ್ರು ಏನೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅದೆಲ್ಲ ನೆಕ್ಸ್ಟ್ ಜನ್ರೇಷನ್ಸ್ಗೆ ತಿಳುವಳಿಕೆ ಹೇಳಬೇಕು ಅಂತ. ಅವರದ್ದು ಮೈನಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಎಲ್ಲ ಎಂಪ್ಲಾಯೀಸ್ಗೆ ಲೇಬರ್ ಲೀಡರ್ ಆಗಿ ಅವರು ಫಸ್ಟು ಎಮರ್ಜ್ ಆಗ್ತಾರೆ. ಅದಾದಮೇಲೆ ಫ್ರೀಡಮ್ ಮೂಮೆಂಟಲ್ಲಿ ಅವ್ರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಚೀಫ್ ಮಿನಿಸ್ಟರ್ ಆದಮೇಲೆ ರಾಜ್ಯದಲ್ಲಿ, ಅದಾದಮೇಲೆ ಕೇಂದ್ರದಲ್ಲೂ ಕೂಡ ಅವ್ರದ್ದೇ ಆದದ್ದು ಇಂಡಸ್ಟ್ರಿಯಲಿಸ್ಟ್ ಮಿನಿಸ್ಟರ್ ಆದಾಗ ನಮ್ಮ ಬೆಮೆಲ್ ಕೂಡ ಇವತ್ತು ಆ ಜಾಗಕ್ಕೆ ಬರಬೇಕು ಅಂದರೆ ಅವ್ರದ್ದು ತುಂಬ ಪಾತ್ರ ಇದೆ. ಅವ್ರ ಕೊಡುಗೆನ ನಾವು ಸ್ಮರಿಸ್ಬೇಕು, ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಜನ್ರೇಷನ್ಸ್ಗೂ ಅವ್ರದ್ದು ಈ ಜಾಗದಲ್ಲಿ ಹುಟ್ಟಿರೋವಂಥವ್ರು ಈ ಮಣ್ಣಲ್ಲಿ ಹುಟ್ಟಿರೋವಂಥವ್ರ ಸಾಧನೆಗಳು ಅವ್ರಿಗೆ ಅರ್ಥ ಆಗಬೇಕು ಅನ್ನೋದೊಂದು ನನ್ನ ಮನಸ್ಸು ಇದೆ. ಮತ್ತು ಹಿರಿಯರು ವೆಂಕಣ್ಣ ಅವರು ಅವ್ರದ್ದು ಕೂಡ ಪ್ರತಿ ಹಂತದಲ್ಲೂ ಅವ್ರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ತಿಳಿಸ್ತಾ ಇದ್ರು, ನನಗೆ ಮನವರಿಕೆ ಮಾಡ್ತಾ ಇದ್ರು, ಏನೆಲ್ಲ ಇರಬೇಕು, ಯಾವೆಲ್ಲ ಬದಲಾವಣೆ ತರಬೇಕು ಅನ್ನುವಂಥ ವಿಚಾರದಲ್ಲಿ ನನಗೆ ಮೊದಲಿಂದನೂ ಬಹಳ ವರ್ಷಗಳಿಂದ ನನಗೆ ಮಾರ್ಗದರ್ಶನ ನೀಡ್ತಾ ಈ ವಿಚಾರದಲ್ಲಿ ಆಸಕ್ತಿ ವಹಿಸಿ ಕೆಲಸ ಮಾಡುವಂಥದ್ರಲ್ಲಿ ಅವ್ರ ಉತ್ತೇಜನ ಪ್ರೋತ್ಸಾಹ ಕೂಡ ಇದೆ. ಅದರಲ್ಲೂ ಕೂಡ ಬಂದಾಗೆಲ್ಲ ನನಗೆ ಆಶೀರ್ವಾದ ಮಾಡಿ ಎಷ್ಟೊಂದು ಜನಕ್ಕೆ ಅವ್ರ ಕೈಯಲ್ಲಿ ಅನ್ನ ಕೊಟ್ಟು ಈ ವಿಚಾರದಲ್ಲಿ ಅವ್ರದ್ದು ಕಳಕಳಿ ಇದೆ, ಈ ಮನೇನ ಕಾಪಾಡ್ಕೋಬೇಕು ಅನ್ನೋವಂಥ ವಿಚಾರದಲ್ಲಿ ತನ್ನ ಪೂರ್ವಿಕರು 3 ಜನ್ರೇಷನ್ಸ್ ಒಂದಲ್ಲ 3 ಜನ್ರೇಷನ್ಸ್ ಈ ಜಾಗದಲ್ಲಿ ಇದ್ದರು ಅಂತ ಒಂದು ಅವ್ರದ್ದು ಆಸೆ. ತನ್ನ ಅತ್ತೆಯವರು ಅವರ ಅತ್ತೆಯವರು ಆ ಥರ, ಅದರಿಂದ ನಾವು ಇದನ್ನು ಕಾಪಾಡ್ಕೋಬೇಕು ಅಂತ ಒಂದು ನಮಗೆ ಒಂದು ಒಂದು ಕ್ಯೂರಿಯಾಸಿಟಿ ಆಸಕ್ತಿನೂ ಇದೆ. 1951ರಲ್ಲಿ ಮೈನಿಂಗ್ ಟೇಕ್ ಓವರ್ ಆದಾಗ ಎಂಟೈರ್ ನೆಹರು ಫ್ಯಾಮಿಲಿ ಕೇಮ್ ಟು ದಿಸ್ ಹೌಸ್.
ನೆಹರು, ಇಂದಿರಾ ಗಾಂಧಿ ಚಿಕ್ಕವರು, ವಿಜಯಲಕ್ಷ್ಮಿ ಪಂಡಿತ್, ಆಮೇಲೆ ಶೇಖ್ ಅಬ್ದುಲ್ ಫರೂಕ್ ಅಬ್ದುಲ್ ಅವ್ರ ತಂದೆ ಎಲ್ಲ ಬಂದಿದ್ದರು. ಐ ವಾಸ್ 7 ಇಯರ್ಸ್ ಓಲ್ಡ್ ಇದೆ 7 ವರ್ಷ. ನಾವು ಅವ್ರನ್ನ ನೋಡಿದೆ, ಆಗ ಅವ್ರ ಕಾರ್ಗಳು ನೋಡ್ಕೊಂಡು ಇಟ್ಬಿಟ್ಟು ಮುಖ್ಯವಾಗಿ. ಸೊ ಅಷ್ಟೊಂದು ಚರಿತ್ರೆ ಇದೆ ಈ ಮನೆಯಲ್ಲಿ. ನಾವೆಲ್ಲ ಶೇಷಿ ರೆಡ್ಡಿಯವ್ರ ಟೈಮ್ದಲ್ಲಿ ನಾವೆಲ್ಲ ಚಿಕ್ಕವರು. ನಮ್ಗೆ ಈಗ ಅರ್ಥ ಆಗ್ತಾಯಿದೆ ಅವ್ರು ಏನೇನು ಮಾಡಿದ್ದಾರೆ ಈಗ. ಏಕೆಂದರೆ ಒಂದು ರವೀಂದ್ರನಾಥ್ ಅಂತ ಹೇಳಿ ಒಬ್ಬ ಟೈಲರ್ ಮಗ ಈ ವರ್ಕ್ ಫಾರ್ 13 ಇಯರ್ಸ್ ಆನ್ ಕೆ ಸಿ ರೆಡ್ಡಿ ಇನ್ ವಿಧಾನಸೌಧ ಆ್ಯಂಡ್ ಈ ಬಾಟ್ ಓವರ್ ದಿ ಎಂಟೈರ್ ಹಿಸ್ಟ್ರಿ ಆಫ್ ಕೆ ಸಿ ರೆಡ್ಡಿ ಆ್ಯಂಡ್ ಈ ಗಾಟ್ PhD ಫಾರ್ ದಟ್. PhD ಬಂತು ಅವ್ನಿಗೆ. ಈಸ್ ಅ ಡಾಕ್ಟರ್ ಈಗ, ಡಾಕ್ಟರ್ ರವೀಂದ್ರನಾಥ್ ಅಂತ ಹೇಳ್ಬಿಟ್ಟು. ಸೊ ಆ ಬುಕ್ಸ್ ಎಲ್ಲ ಈಗ ಎಲ್ಲೆಲ್ಲ ಪ್ರಿಂಟ್ ಆಗ್ತಾಯಿದೆ. ನಮ್ಮ ನಾರಾಯಣ ರೆಡ್ಡಿಗೆ ನಮ್ಮ MLA ಅವ್ರಿಗೂ ಹೇಳ್ತಾ ಇದ್ದೀನಿ, ಅದನ್ನು ತರಿಸ್ಬಿಟ್ಟು ತಮ್ಮೆಲ್ಲ ಒಂದೊಂದು ಬುಕ್ ಕೊಡ್ತೀನಿ. ಎಂಟೈರ್ ಹಿಸ್ಟ್ರಿ ವಿಷನ್ ಸೇರಿದೆಯಾ ಮುಂದೆ ತರಿಸ್ಬೇಕು ಎಲ್ಲ. ಸೊ ದೆನ್ ಅವಾಗ ಎಲ್ಲ ಅರ್ಥ ಆಗುತ್ತೆ ಸರ್ ನಿಮ್ಮ ಮನೆ ವಿಚಾರ. ಬಿಕಾಸ್ ನೆಕ್ಸ್ಟ್ ಜನ್ರೇಷನ್ಗೆ ನಮಗೋಸ್ಕರ ಅಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಇದಾಗತ್ತೆ. ಯಾಕೆಂದರೆ ಈ ಹುಡುಗರು ಹೋಗಿ ಎಲ್ಲಾದರೂ ಇಂಟರ್ವ್ಯೂದಲ್ಲಿ ಯಾರು ಫಸ್ಟ್ ಚೀಫ್ ಮಿನಿಸ್ಟರ್ ಅಂದರೆ ಹನುಮಂತಯ್ಯ ಅಂತ ಹೇಳ್ತಾರಂತೆ. ಕೆಜಿ ರೆಡ್ಡಿ ಬಗ್ಗೆ ಹೇಳೋರೇ ಇಲ್ಲ, ಅಷ್ಟೊಂದು ಇದಾಗಿದೆ. ಆಫ್ಟರ್ 30-40 ಇಯರ್ಸ್ ಆಫ್ ಇಸ್ ಡೆತ್ ಈಗೆಲ್ಲ ಆಚೆ ಬರ್ತಾಯಿದೆ. ಅವರು ಇದು ಫೌಂಡೇಶನ್ ಹಾಕಿದ್ದು ವಿಧಾನಸೌಧದಾಗ ಅವರೇ. ಅಷ್ಟರೊಳಗಡೆ ನೆಹರು ಯೂನಿಯನ್ ಕ್ಯಾಬಿನೆಟ್ ಕರ್ಕೊಂಡು ಹೋದಾಗ ಎಂಟೈರ್ ಫೈಲ್ನ ಹನುಮಂತಯ್ಯನ ಕೊಟ್ಬಿಟ್ಟು ಇದು ನೀವು ಮಾಡಿ ಅಂತೇಳಿ ಕೊಟ್ಬಿಟ್ಟು ಹೋದ್ರಂತೆ ಅವರು. ದಟ್ ಸ್ಟೋನ್ ಇಸ್ ಸ್ಟಿಲ್ ಮಹಾರಾಜ ಮತ್ತು ಕೆಜಿ ರೆಡ್ಡಿ ಇವರು ಹಾಕಿರೋ ಕಲ್ಲು ಇನ್ನು ವಿಧಾನಸೌಧ ಕೆಳಗಡೆ ಡೌನ್ ಸ್ಟೇರ್ಸ್ನಲ್ಲಿ ಇದೆಯಂತೆ. ಅದನ್ನು ನಾವು ಸರಿಯಾಗಿ ನೋಡಿಲ್ಲ. ಇದೇನಾಗಿದೆ ಅಂತ ಹೇಳಿದ್ರೆ ಅಷ್ಟು ಫಸ್ಟ್ ಚೀಫ್ ಮಿನಿಸ್ಟರ್ ಆಗಿದ್ದು ಯಾರ್ದೋ ಫೋಟೋಗಳು ಎಲ್ಲ ಆಫೀಸ್ಗಳಲ್ಲಿ ಬಂದಿದೆ. ಅವರೊಂದು ಫೋಟೋ ವಿಧಾನಸೌಧದಲ್ಲಿ ಇಲ್ಲ, ಕೋಲಾರ ಡಿಸ್ಟಿಕ್ನಲ್ಲಿ ಯಾವ ಆಫೀಸ್ನಲ್ಲೂ ಇಲ್ಲ. ನ್ಯಾಯವಾಗಿ ಈಚ್ ಪಂಚಾಯಿತಿ ಆಮೇಲೆ ಆಫೀಸ್ಗಳೆಲ್ಲ ಅವರ ಕೆಲವೊಂದು ಹಾಕಿದ್ದಾರೆ. ಭಕ್ತಿ ಸಿದ್ಧಗಡ್ಸಲ್ಲಿ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಇದೆ, ಸ್ಟ್ಯಾಚ್ಯೂಸು ಇದೆ. ಮನೆ ಶಿವಶಂಕರ ರೆಡ್ಡಿ ಗೋರಿ ಬಿದ್ದಲ್ಲಿ ಹಾಕಿದರು. ಬಟ್ ಅವರು ಕೋಲಾರ ಡಿಸ್ಟಿಕ್ಟು, ನಮ್ಮ ಈ ಕಡೆದು ಸ್ವಲ್ಪ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾರೆ. ಅಂತಂದರೆ ಮಾಡಿರ್ತಕ್ಕಂಥ ಇಷ್ಟಿನ ಸ್ಟ್ಯಾಚ್ಯೂ ಕೆಳಗಡೆ ಹಾಕಿದ್ರೆ ಓದ್ಕೋಬೋದು.